ಎಲ್ಲರಿಗೂ ನಮಸ್ಕಾರ. ಆಳ್ವಾಸ್ ಕಿಚನ್ ಆ್ಯಂಡ್ ಹೋಮ್ಗೆ ಸ್ವಾಗತ. ನಾನಿವತ್ತು ಚಿಕನ್ ಗ್ರೀನ್ ಮಸಾಲ ಮಾಡ್ತಾ ಇದ್ದೇನೆ. ಇದು ಪೂರಿ ಚಪಾತಿ ಅನ್ನಕ್ಕೆ ಒಳ್ಳೆಯ ಕಾಂಬಿನೇಷನ್, ಗೀ ರೈಸ್ಗಂತೂ ಸೂಪರ್ ಕಾಂಬಿನೇಷನ್. ಬನ್ನಿ ಹಾಗಾದರೆ ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡುವ. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು ಅವರು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕಾನನ್ನು ಆಲ್ಗೆ ಸೆಟ್ ಮಾಡಿ. ಇದರಿಂದ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗನೆ ತಲುಪುತ್ತೆ. ಮತ್ತು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಾನಿವತ್ತು ಅರ್ಧ ಕೆ ಜಿ ಚಿಕನ್ಗಾಗುವಷ್ಟು ಗ್ರೀನ್ ಮಸಾಲ ರೆಡಿ ಮಾಡ್ತಾ ಇದ್ದೇನೆ. ಇದಕ್ಕೆ ಟೊಮೆಟೊ ಒಂದು, ಈರುಳ್ಳಿ ಚಿಕ್ಕದು ಎರಡು, ಮತ್ತು 7-8 ಕ್ಯಾಷ್ಯೂನಟ್ ಗೇರುಬೀಜ, 5-6 ಬೆಳ್ಳುಳ್ಳಿ ಎಸಳುಗಳು, ಮತ್ತು 1 ಸ್ಪೂನ್ ಜೀರಿಗೆ, 2 ಸ್ಪೂನ್ ಕೊತ್ತಂಬರಿ ಬೀಜ, 1/4 ಸ್ಪೂನ್ನಷ್ಟು ಮೆಂತೆ, ಮತ್ತು 1 ಸ್ಪೂನ್ನಷ್ಟು ಸೋಂಪು, 2-3 ಸ್ಪೂನ್ನಷ್ಟು ತೆಂಗಿನಕಾಯಿ ತುರಿ, ಮತ್ತು 100 ಗ್ರಾಮ್ನಷ್ಟು ಕೊತ್ತಂಬರಿ ಸೊಪ್ಪು, 50 ಗ್ರಾಮ್ನಷ್ಟು ಪುದೀನ ಸೊಪ್ಪು, ಮತ್ತು 2 ತುಂಡು ಶುಂಠಿ, ಮತ್ತು 8-9 ಕಾಯಿಮೆಣಸು, ಸ್ವಲ್ಪ ಹುಳಿ, 2-3 ಸ್ಪೂನ್ನಷ್ಟು ಚಿಲ್ಲಿ ಪೌಡರ್, 1 ತುಂಡು ಚಕ್ಕೆ, 3 ಲವಂಗ, 1 ಏಲಕ್ಕಿ. ಅದರಲ್ಲಿಗೆ ನಾವು ಈರುಳ್ಳಿಯನ್ನು ಉದ್ದವಾಗಿ ಕಟ್ ಮಾಡಿ ಈ ರೀತಿಯಾಗಿ ಫ್ರೈ ಮಾಡಿಕೊಳ್ಬೇಕು. ನಾವು ತುಪ್ಪ ಅಥವಾ ಎಣ್ಣೆ ಯಾವುದನ್ನು ಸಹ ಉಪಯೋಗಿಸ್ಬೋದು. ಸ್ವಲ್ಪ ಹೊತ್ತು ಹೀಗೆ ನಾವು ಫ್ರೈ ಮಾಡಬೇಕು. ನೋಡಿ, ಸ್ವಲ್ಪ ಬಾಡಿಸಿದರೆ ಸಾಕು. ಈಗ ನಾನು ಟೊಮೆಟೊವನ್ನು ಹಾಕ್ತಾ ಇದ್ದೇನೆ. ಟೊಮೆಟೊದ ಹಸಿ ವಾಸನೆ ಹೋಗಬೇಕು. ಈಗ ನಾನು ಗೋಡಂಬಿಯನ್ನು ಹಾಕಿದೆ. ಗೋಡಂಬಿಯನ್ನು ಹಾಕಿ ಸಹ ಸ್ವಲ್ಪ ನಾವು ಫ್ರೈ ಮಾಡಿಕೊಳ್ಬೇಕು. ಈಗ ನಾನು ಕೊತ್ತಂಬರಿ, ಜೀರಿಗೆ, ಸೋಂಪನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ಈಗ ನಾನು ಬೆಳ್ಳುಳ್ಳಿಯನ್ನು ಹಾಕಿದೆ. ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ನಾವು ಚಿಕನ್ಗೆ ಎಲ್ಲ ಮಸಾಲೆಗಳನ್ನು ಚೆನ್ನಾಗಿ ಫ್ರೈ ಮಾಡಬೇಕಾಗ್ತದೆ, ಇಲ್ಲದ್ರೆ ಚಿಕನ್ ಅಷ್ಟೊಂದು ಟೇಸ್ಟ್ ಆಗುವುದಿಲ್ಲ. ಈಗ ನಾನು ಕಾಯಿಮೆಣಸನ್ನು ಹಾಕ್ತಾ ಇದ್ದೇನೆ. ಈಗ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಎಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಅದರ ಹಸಿ ವಾಸನೆ ಎಲ್ಲ ಹೋಗಬೇಕು. ಚೆನ್ನಾಗಿ ಬಾಡಿಸಬೇಕು. ನೋಡಿ, ಚೆನ್ನಾಗಿ ಫ್ರೈ ಆಗಬೇಕು. ಈಗ ನಾನು ಕಾಯಿ ತುರಿಯನ್ನು ಹಾಕ್ತಾ ಇದ್ದೇನೆ. ಈಗ ನಾನು ಅರಶಿನವನ್ನು ಹಾಕಿದೆ. ನಾನು ಇಲ್ಲಿ 3 ಸ್ಪೂನ್ನಷ್ಟು ಚಿಲ್ಲಿ ಪೌಡರನ್ನು ಹಾಕಿದ್ದೇನೆ. ಈಗ ನಾವು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮತ್ತು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಈಗ ನಮ್ಮ ಗ್ರೀನ್ ಮಸಾಲಕ್ಕೆ ಬೇಕಾಗುವಂತಹ ಮಸಾಲ ರೆಡಿ ಆಯಿತು. ಈಗ ನಾವು ನಾನು ಅದನ್ನು ಗ್ರೈಂಡರಲ್ಲಿ ಪೇಸ್ಟ್ ಮಾಡಿದೆ. ನೋಡಿ, ಮಿಕ್ಸಿ ಗ್ರೈಂಡರಲ್ಲಿ. ಈಗ ನಾನು ಒಂದು ಪಾತ್ರೆಯನ್ನು ತಗೊಂಡು ಅದಕ್ಕೆ 1-2 ಸ್ಪೂನ್ನಷ್ಟು ತುಪ್ಪವನ್ನು ಹಾಕಿ ಸಣ್ಣದಾಗಿ ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿದ್ದೇನೆ. ನೀವು ಯಾವುದೇ ಪಾತ್ರೆಯನ್ನು ಉಪಯೋಗಿಸ್ಕೊಳ್ಬೋದು. ನಾನಿಲ್ಲಿ ಮಣ್ಣಿನ ಪಾತ್ರೆಯಲ್ಲಿ ಮಾಡ್ತಾ ಇದ್ದೇನೆ. ನೋಡಿ, ಈ ರೀತಿ ಸ್ವಲ್ಪ ಫ್ರೈ ಆಗಬೇಕು. ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು. ಈರುಳ್ಳಿ ಫ್ರೈ ಆದ ಮೇಲೆ ನಾವೀಗ ಮಸಾಲವನ್ನು ಆ್ಯಡ್ ಮಾಡಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಲ್ಲಿ ಹಾಕ್ತಾ ಇದ್ದೇನೆ ನಾನು. ನಮಗೆ ಎಷ್ಟು ಬೇಕೋ ಅಷ್ಟು ನಾವು ಇಲ್ಲಿ ಉಪ್ಪನ್ನು ಹಾಕ್ಕೊಳ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ನಾನು ಚಿಕನನ್ನು ಹಾಕ್ತಾ ಇದ್ದೇನೆ. ಚಿಕನನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನಮಗೆ ಎಷ್ಟು ಗ್ರೇವಿ ಬೇಕು, ದಪ್ಪ ಬೇಕು, ಅಷ್ಟು ನಾವು ನೀರನ್ನು ಇಲ್ಲಿ ಸೇರಿಸಿಕೊಳ್ಬೋದು. ಚೆನ್ನಾಗಿ ಕುದೀತಾ ಉಂಟು. ಈಗ ಮುಚ್ಚಳ ಇಟ್ಟು 15 ನಿಮಿಷ ಇದನ್ನು ಬೇಯಿಸುವ. ನಮ್ಮ
ಚಿಕನ್ ಗ್ರೀನ್ ಮಸಾಲ ಈಗ ರೆಡಿ ಆಯಿತು. ಇವತ್ತು ನಾನು ಮಾಡಿದ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.